हाय नमस्ते एल्रिगू दि यूनिक ड्रीम्स यूट्यूब चैनल गे तमगेल्रिगू स्वागत इवतिन ई तरगतियल्लि नावेनंतंद्रे इंपॉर्टेंट आगिरुवंत इन्फ्लेशन कॉन्सेप्ट अन्नु नावु नोडोण ईगागले लास्ट क्लास अल्लि नानु हणदुब्बरद मेले एनंतंद्रे विधगळ कुरितु मत्तु हणदुब्बरद अर्थद कुरितु हेळिदे नम्म यूनिक ड्रीम्स कोचिंग सेंटर इंदा स्पर्धा मित्ररिगे एनंतंद्रे ओंदु सी सुद्दि गौरी गणेश हब्बद प्रयुक्त के एस पी एस कड़मे मतलब केवल 3000 रूपयी नाकु तिंग उचित तरगतियों नाकु तिंगन ब्याच मुगल के अवधि सो यार इंट्रेस्टेडी नम चानल सब्सक्राइब आगे मत नम आफीस संपर्क कल्र मूलक अडमिशन पड़ेकबूल अडमिशन्स आरंभवागिद्दु त्वरितगतियल्लि इंट्रेस्टेडिद्दवरु एनंतंद्रे संपर्किसबहुदु ओके हागाद्रे नोडोण इवत्तु एनंतंद्रे हणदुब्बरद विधगळ बग्गे नानु एनंतंद्रे हेळिदे निमगे बेडिके सळेत हणदुब्बर मत्तु वेच्च तळ्ळिके हणदुब्बर अंतेळि एरडु एक्स्प्लेन माडिदे कळेद तरगतियल्लि इवत्तिन तरगतियल्लि हणदुब्बरद दरद आधारद मेले इवत्तु ಹಣದುಬ್ಬರದ ದರದ ಆಧಾರದ ಮೇಲೆ ಮತ್ತೆ ಹಣದುಬ್ಬರವನ್ನು ಎಷ್ಟು ವಿಧಗಳಾಗಿ ಅಂತಂದ್ರೆ ನಾಲ್ಕು ವಿಧಗಳಾಗಿ ವಿಂಗಡಿಸಲಾಗಿದೆ ಇದು ಕೂಡ ಇಂಪಾರ್ಟೆಂಟ್ ದರಗಳ ಆಧಾರದ ಮೇಲೆ ಇನ್ಫ್ಲೇಷನ್ ರೇಟ್ ಬೇಸ್ ಮೇಲೆ 4 ಟೈಪ್ಸ್ ಅಲ್ಲಿ ಇನ್ಫ್ಲೇಷನ್ ಅನ್ನ ಕ್ಲಾಸಿಫಿಕೇಶನ್ಸ್ ಮಾಡಿದ್ದಾರೆ ಅದರಲ್ಲಿ ಒಂದೇದು ತೆವಳುವ ಹಣದುಬ್ಬರ ಅಂತ ಹೇಳಿದರೆ ತೆವಳುವ ಹಣದುಬ್ಬರ ಅಂತಂದ್ರೆ ಕ್ರಿಪಿಂಗ್ ಇನ್ಫ್ಲೇಷನ್ ಅಂತ ಹೇಳಿ ಹೇಳ್ತೀವಿ ಯಾವ ಇನ್ಫ್ಲೇಷನ್ ಕ್ರಿಪಿಂಗ್ ಇನ್ಫ್ಲೇಷನ್ ಕ್ರಿಪಿಂಗ್ ಇನ್ಫ್ಲೇಷನ್ ಅಂತಂದ್ರೆ ಸರಕು ಮತ್ತು ಸೇವೆಗಳ ಬೆಲೆ ಕಳೆದ ತರಗತಿಯಲ್ಲಿ ಹೇಳಿದೆ ನಾನು ನಿಮಗೆ ಸರಕು ಅಂತಂದ್ರೆ ಏನು ಸೇವೆ ಅಂತಂದ್ರೆ ಏನು ಅಂತ ಹೇಳಿ ಹೇಳಿದೆ ನಾನು ಸರಕು ಮತ್ತು ಸೇವೆಗಳ ಬೆಲೆಯು ನಿಧಾನಗತಿಯಲ್ಲಿ ಸರಕು ಮತ್ತು ಸೇವೆಗಳ ಬೆಲೆ ನಿಧಾನಗತಿಯಲ್ಲಿ ಅಂದರೆ ಶೇಕಡಾ 3 ಕ್ಕಿಂತ ಕಡಿಮೆ ದರದಲ್ಲಿ ಹೆಚ್ಚಳವಾಗುವಂತಿದ್ರೆ ಅದನ್ನ ಏನಂತ ಕರೀತಾರೆ ತೆವಳುವ ಹಣದುಬ್ಬರ ಅಂತ ಕರೀತಾರೆ ಕ್ರಿಪಿಂಗ್ ಇನ್ಫ್ಲೇಷನ್ ಅಂತ ಹೇಳಿ ಕರೀತಾರೆ ಈಗ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ಶೇಕಡಾ 3 ಕ್ಕಿಂತ ಕಡಿಮೆ ದರದಲ್ಲಿ ಅಂತ ಈಗ 100 ರೂಪಾಯಿ ಒಂದು ವಸ್ತುವಿನ ಬೆಲೆ ಇದೆ ಅಂತ ತಿಳ್ಕೊಳ್ಳ್ರಿ ನೆಕ್ಸ್ಟ್ ಅದರ ಬೆಲೆ 103 ಕ್ಕಿಂತ ಹೆಚ್ಚಾಗಬಾರದು ಓಕೆ 103 ಕ್ಕಿಂತ ಕಡಿಮೆ ದರದಲ್ಲಿ ಏನಾಗಿರಬೇಕು ಅದು ಹೆಚ್ಚಳ ಆಗ್ತಿರಬೇಕು ಅದನ್ನೇ ಏನಂತ ಕರೀತಾರೆ ಕ್ರಿಪಿಂಗ್ ಇನ್ಫ್ಲೇಷನ್ ಅಂತ ಕರೀತಾರೆ ಈಗಾಗಲೇ ಒಂದು ಎಕ್ಸಾಮ್ ಅಲ್ಲಿ ಸಿ ಗ್ರೂಪ್ ಎಕ್ಸಾಮ್ ಒಳಗೆ ಕ್ವೆಶ್ಚನ್ ಆಗಿದೆ ಒಂದು ದೇಶ ಅಭಿವೃದ್ಧಿ ಆಗಬೇಕಾದರೆ ಯಾವ ವಿಧದ ಹಣದುಬ್ಬರ ಆ ದೇಶಕ್ಕೆ ಅವಶ್ಯಕವಾಗಿರುತ್ತದೆ ಅಂತ ಹೇಳಿ ಕ್ವೆಶ್ಚನ್ ಕೇಳಾರೆ ಒಂದು ದೇಶ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಈ ಕ್ರಿಪಿಂಗ್ ಇನ್ಫ್ಲೇಷನ್ ಏನಂತಂದ್ರೆ ಅವಶ್ಯಕವಾಗಿರುತ್ತೆ ಓಕೆನಾ ಯಾಕಂತಂದ್ರೆ ಸರಕು ಮತ್ತು ಸೇವೆಗಳ ಬೆಲೆ ಏನಂತಂದ್ರೆ 3 ಕ್ಕಿಂತ ಕಡಿಮೆ ಒಂದು ನಿಧಾನವಾಗಿ ಅಂತಂದ್ರೂ ಕೂಡ ಒಂದು ಶೇಕಡಾ 3 ಕ್ಕಿಂತ ಕಡಿಮೆ ದರದಲ್ಲಿ ಕೂಡ ಏನಂತಂದ್ರೆ ಹೆಚ್ಚಾಗಬೇಕು ಹೆಚ್ಚಾದಾಗ ಮಾತ್ರ ಒಂದು ದೇಶ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಅಂತ ಹೇಳಿ ಹೇಳಲಾಗ್ತದ ಒಂದನೇದು ಕ್ರಿಪಿಂಗ್ ಇನ್ಫ್ಲೇಷನ್ ಆಯಿತು ಎರಡನೇದು ನೋಡಿ ಇಲ್ಲಿ ನಡೆದಾಡುವ ಹಣದುಬ್ಬರ ಅಂತ ಹೇಳಿದೆ ನಡೆದಾಡುವ ಹಣದುಬ್ಬರ ಅಂತಂದ್ರೆ ಇದನ್ನ ವಾಕಿಂಗ್ ಇನ್ಫ್ಲೇಷನ್ ಅಂತ ಹೇಳಿ ಹೇಳ್ತೀವಿ ಯಾವ ಇನ್ಫ್ಲೇಷನ್ ವಾಕಿಂಗ್ ಇನ್ಫ್ಲೇಷನ್ ಅಂತ ಕರೀತೀವಿ ನಡೆದಾಡುವ ಹಣದುಬ್ಬರ ಹಾಗಾದ್ರೆ ನಡೆದಾಡುವ ಹಣದುಬ್ಬರ ಅಂತಂದ್ರೆ ಏನು ಈ ನಡೆದಾಡುವ ಹಣದುಬ್ಬರ ಅಂತಂದ್ರೆ ಸರಕು ಮತ್ತು ಸೇವೆಗಳ ಬೆಲೆಯು ಸರಕು ಮತ್ತು ಸೇವೆಗಳ ಬೆಲೆಯು ಸೇವೆಗಳ ಬೆಲೆ ಗೂಡ್ಸ್ ಮತ್ತು ಗೂಡ್ಸ್ ಅಂಡ್ ಸರ್ವಿಸ್ ಪ್ರೈಸ್ ಏನಂತಂದ್ರೆ ಯಾವ ರೀತಿಯಲ್ಲಿ ಅಂತಂದ್ರೆ ಸೇವೆಗಳ ಬೆಲೆಯು ಎಷ್ಟು ಅಂತಂದ್ರೆ ಶೇಕಡಾ 3 ಕ್ಕಿಂತ ಹೆಚ್ಚು ಹಾಗೂ ಶೇಕಡಾ 10 ಕ್ಕಿಂತ ಕಡಿಮೆ ದರದಲ್ಲಿ ಹೆಚ್ಚಳ ಆಗುವಂತಿದ್ರೆ ಅದನ್ನೇ ಏನಂತ ಕರೀತಾರೆ ವಾಕಿಂಗ್ ಇನ್ಫ್ಲೇಷನ್ ಅಂತ ಹೇಳಿ ಕರೀತಾರೆ ಸರಕು ಮತ್ತು ಸೇವೆಗಳ ಬೆಲೆ ನಿಧಾನಗತಿಯಲ್ಲಿ ಏರಿಕೆ ಆಗಬೇಕು ನಿಧಾನಗತಿಯಲ್ಲಿ ಏರಿಕೆ ಆಗುವಂತಿದ್ರೆ ಅದನ್ನ ಏನಂತ ಕರೀತಾರೆ ವಾಕಿಂಗ್ ಇನ್ಫ್ಲೇಷನ್ ಅಂತ ಹೇಳಿ ಕರೀತಾರೆ ಪ್ರಸ್ತುತ ಭಾರತದಲ್ಲಿ ಸಿಪಿಐ ಅಂತಂದ್ರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಕರೀತೀವಿ ಸಿಪಿಐ ಅಂತಂದ್ರೆ ಏನು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಕರೀತೀವಿ ಹಾಗಾದ್ರೆ ಸಿಪಿಐ ಅಲ್ಲಿ ಪ್ರಸ್ತುತ ಭಾರತದಲ್ಲಿ ಏನಂತಂದ್ರೆ ಈ ನಡೆದಾಡುವ ಹಣದುಬ್ಬರ ಕಂಡುಬರುತ್ತೆ
ಪ್ರಸ್ತುತ ಭಾರತದಲ್ಲಿ ಇದೇ ಹಣದುಬ್ಬರ ಕಂಡುಬರುತ್ತದೆ. ಪ್ರಸ್ತುತ ಭಾರತದಲ್ಲಿ ಈ ವಿಧದ ಹಣದುಬ್ಬರ ಕಂಡುಬರುತ್ತದೆ. ಯಾವ ವಿಧದ ಹಣದುಬ್ಬರ ಕಂಡುಬರುತ್ತೆ ಅಂತಂದ್ರೆ ನಡೆದಾಡುವ ಹಣದುಬ್ಬರ ಕಂಡುಬರುತ್ತೆ. ಈ ವಿಧದ ಹಣದುಬ್ಬರ ಸಂಭವಿಸಿದಾಗ ಯಾವುದೇ ಒಂದು ದೇಶದ ಸರ್ಕಾರವು ಪ್ರಮುಖವಾಗಿ ಏನಂತಂದ್ರೆ ಎಚ್ಚರಿಕೆಯನ್ನು ನೀಡುತ್ತೆ. ಅಂತಂದ್ರೆ ಆರ್ಥಿಕ ವ್ಯವಸ್ಥೆ ಹಾಳಾಗ್ಲಾರ್ದಂಗೆ ಏನಂತಂದ್ರೆ ಇನ್ಫ್ಲೇಷನ್ ಅನ್ನು ನಿಯಂತ್ರಿಸುವ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೇಳಿ ಹೇಳಲಾಗ್ತದ. ಇದು ಏನಂತಂದ್ರೆ ವಾಕಿಂಗ್ ಇನ್ಫ್ಲೇಷನ್. ಇದಾದ ನಂತರ ಮೂರನೇದು ಬರೋದು ವಾಕಿಂಗ್ ಇನ್ಫ್ಲೇಷನ್ ಆದ ನಂತರ ಮೂರನೇದು ಓಡಾಡುವ ಹಣದುಬ್ಬರ ಅಂತೇಳಿ ಇದೆ. ಓಡಾಡುವ ಹಣದುಬ್ಬರ ಅಂತಂದ್ರೆ ರನ್ನಿಂಗ್ ಇನ್ಫ್ಲೇಷನ್ ಅಂತೇಳಿ ಹೇಳ್ತೀವಿ. ರನ್ನಿಂಗ್ ಇನ್ಫ್ಲೇಷನ್ ಅಂತಂದ್ರೆ ಸರಕು ಮತ್ತು ಸೇವೆಗಳ ಬೆಲೆಯು ತೀವ್ರಗತಿಯಲ್ಲಿ ಸರಕು ಮತ್ತು ಸೇವೆಗಳ ಬೆಲೆ ಯಾವ ರೀತಿಯಲ್ಲಿ ಏರಿಕೆ ಆಗಬೇಕು? ತೀವ್ರಗತಿಯಲ್ಲಿ ಏನಾಗಬೇಕು ಅಂತಂದ್ರೆ ಹೆಚ್ಚಳ ಆಗಬೇಕು. ಸರಕು ಮತ್ತು ಸೇವೆಗಳ ಬೆಲೆಯು ತೀವ್ರಗತಿಯಲ್ಲಿ ಹೆಚ್ಚಳ ಆಗಬೇಕು. ತೀವ್ರಗತಿ ಅಂತಂದ್ರೆ ಎಷ್ಟು? ಶೇಕಡ ಹತ್ತಕ್ಕಿಂತ ಹೆಚ್ಚು ಹಾಗೂ ಶೇಕಡ 20%ಕ್ಕಿಂತ ಕಡಿಮೆ ದರದಲ್ಲಿ ಹೆಚ್ಚಳವಾಗುವಂತಿದ್ರೆ ಅದನ್ನೇ ಏನಂತ ಕರೀತಾರೆ? ಓಡಾಡುವ ಹಣದುಬ್ಬರ, ರನ್ನಿಂಗ್ ಇನ್ಫ್ಲೇಷನ್ ಅಂತೇಳಿ ಕರೀತಾರೆ. ಸರಕು ಮತ್ತು ಸೇವೆಗಳ ಬೆಲೆ ತೀವ್ರಗತಿಯಲ್ಲಿ ಈ ವಿಧದ ಹಣದುಬ್ಬರವು ಸಂಭವಿಸಿದಾಗ ಯಾವುದೇ ಒಂದು ದೇಶದ ಆರ್ಥಿಕ ವ್ಯವಸ್ಥೆಯ ಮೇಲೆ ವ್ಯತಿರಿಕ್ತವಾದ ಪರಿಣಾಮ ಉಂಟಾಗ್ತದ. ವ್ಯತಿರಿಕ್ತ ಅಂತಂದ್ರೆ ಕೆಟ್ಟದಾದ ಪರಿಣಾಮವನ್ನು ಬೀರುತ್ತದೆ. ಈ ವಿಧದ ಹಣದುಬ್ಬರವನ್ನು ನಿಯಂತ್ರಣ ಮಾಡಬೇಕು ಅಂತಂದ್ರೆ ಆರ್ಥಿಕ ವ್ಯವಸ್ಥೆ ಹಾಳಾಗಿರ್ತದ. ಸೊ ಅದನ್ನು ಸರಿಪಡಿಸುವಂಥ ಉದ್ದೇಶದಿಂದ ಸರ್ಕಾರ ಅಂತಂದ್ರೆ ನಮ್ಮಲ್ಲಿ ಇನ್ಫ್ಲೇಷನ್ ನಿಯಂತ್ರಣ ಮಾಡೋರು ಯಾರಂತ ಹೇಳಿದೆ? ನಾನು ಕೊನೆ ತರಗತಿಯಲ್ಲಿ ಹೇಳಿದೆ, RBI ಮತ್ತು ಕೇಂದ್ರ ಸರ್ಕಾರ ಏನಂತಂದ್ರೆ ನಮ್ಮಲ್ಲಿ ಹಣದುಬ್ಬರವನ್ನು ನಿಯಂತ್ರಿಸುವ ಕ್ರಮವನ್ನು ಕೈಗೊಳ್ಳುತ್ತವೆ. ಓಕೆ, ನೆಕ್ಸ್ಟ್ ರನ್ನಿಂಗ್ ಇನ್ಫ್ಲೇಷನ್. ಇಲ್ಲಿ ನೀವು PhD ಮಾಡುವಂಥ ಅವಶ್ಯಕತೆ ಇಲ್ಲ. ಇನ್ಫ್ಲೇಷನ್ ಟೈಪ್ ಮೇಲೆ ಈ ಡಾಟಾಸ್ ನೆನ್ಪಿಟ್ಕೊಂಡ್ರೆ ಸಾಕು. ಓಕೆ, ಕ್ರಿಪಿಂಗ್ ಇನ್ಫ್ಲೇಷನ್ ಅಂತಂದ್ರೆ ಶೇಕಡ 3%ಕ್ಕಿಂತ ಕಡಿಮೆ ಆಗಬೇಕು. ವಾಕಿಂಗ್ ಇನ್ಫ್ಲೇಷನ್ ಅಂತಂದ್ರೆ 3%ರಿಂದ ಹೆಚ್ಚು 10%ಕ್ಕಿಂತ ಕಡಿಮೆ ಆಗಿರಬೇಕು. ರನ್ನಿಂಗ್ ಇನ್ಫ್ಲೇಷನ್ ಅಂತಂದ್ರೆ 10%ಕ್ಕಿಂತ ಹೆಚ್ಚು 20%ಕ್ಕಿಂತ ಕಡಿಮೆ ದರದಲ್ಲಿ ಸರಕು ಮತ್ತು ಸೇವೆಗಳ ಬೆಲೆ ಹೆಚ್ಚಳವಾಗುವಂತಿದ್ರೆ ಅದನ್ನೇ ರನ್ನಿಂಗ್ ಇನ್ಫ್ಲೇಷನ್ ಅಂತೇಳಿ ಕರೀತಾರೆ. ರನ್ನಿಂಗ್ ಇನ್ಫ್ಲೇಷನ್ ಆದ ನಂತರ ಕೊನೆಯದಾಗಿ ನಾಲ್ಕನೇದು ಏನಂತಂದ್ರೆ ನಾಗಲೋಟದ ಹಣದುಬ್ಬರ ಅಂತೇಳಿ ಕರಿತೀವಿ. ಮತ್ತು ಓಡಾಡುವ, ಜಿಗದಾಡುವ ಅಂತೇಳಿ ಏನಂತಂದ್ರೆ ಕನ್ನಡದಲ್ಲಿ ವರ್ಡ್ ಇರಂಗಿಲ್ಲ. ಇದನ್ನು ನಾಗಲೋಟದ ಹಣದುಬ್ಬರ ಅಂತ ಕರಿತೀವಿ. ಹೈಪರ್ ಇನ್ಫ್ಲೇಷನ್ ಅಂತಂದ್ರೆ ಒಂದೇ, ಗ್ಯಾಲೋಪಿಂಗ್ ಇನ್ಫ್ಲೇಷನ್ ಅಂತಂದ್ರೆ ಒಂದೇ, ಜಂಪಿಂಗ್ ಇನ್ಫ್ಲೇಷನ್ ಅಂತಂದ್ರೆ ಒಂದೇ. ಬೇರೆ ಬೇರೆ ಅರ್ಥದಲ್ಲಿ ಇದನ್ನು ಕರೆಯಲಾಗ್ತದ. ಹಾಗಾದ್ರೆ ಈ ನಾಗಲೋಟದ ಹಣದುಬ್ಬರ ಅಂತಂದ್ರೆ ಯಾವುದಕ್ಕೆ ಕರಿತೀವಿ ನಾವು? ನಾಗಲೋಟದ ಹಣದುಬ್ಬರ ಅಂದ್ರೆ ಸರಕು ಮತ್ತು ಸೇವೆಗಳ ಬೆಲೆ ಅತಿ ತೀವ್ರ ಗತಿಯಲ್ಲಿ ಹೆಚ್ಚಳ ಆಗಬೇಕು. ಅತಿ ತೀವ್ರಗತಿಯಲ್ಲಿ ಅಂತಂದ್ರೆ ಶೇಕಡ 20%ಕ್ಕಿಂತ ಹೆಚ್ಚು ಹಾಗೂ 100%ಕ್ಕಿಂತ ಕಡಿಮೆ ದರದಲ್ಲಿ 20%ಕ್ಕಿಂತ ಹೆಚ್ಚು 100%ಕ್ಕಿಂತ ಕಡಿಮೆ ದರದಲ್ಲಿ ಹೆಚ್ಚಳವಾಗುವಂತಿದ್ರೆ ಅದನ್ನು ನಾಗಲೋಟದ ಹಣದುಬ್ಬರ ಅಂತೇಳಿ ಕರೆಯಲಾಗ್ತದ. ಹೈಪರ್ ಇನ್ಫ್ಲೇಷನ್ ಅಂತೇಳಿ ಕರೆಯಲಾಗ್ತದ. ಇದು ಈ ವಿಧದ ಹಣದುಬ್ಬರ ಕೆಲವೊಮ್ಮೆ ಏನಂತಂದ್ರೆ 100% ಅಷ್ಟೇ ಅಲ್ಲ, ಶೇಕಡ 200%ಕ್ಕಿಂತ ಕಡಿಮೆ ದರದಲ್ಲಿ ಸರಕು ಮತ್ತು ಸೇವೆಗಳ ಬೆಲೆ ಹೆಚ್ಚಳವಾಗ್ತಿರ್ತದ. ಈ ವಿಧದ ಹಣದುಬ್ಬರ ಸಂಭವಿಸಿದಾಗ ಒಂದು ದೇಶದ ಆರ್ಥಿಕ ವ್ಯವಸ್ಥೆಯೇ ಹಾಳಾಗಿ ಹೋಗುತ್ತೆ. ಇದನ್ನು ನಿಯಂತ್ರಿಸಲು ಕಷ್ಟ ಆದರೂ ಕೂಡ ಸಾಧ್ಯ. ಯಾಕೆ ಕಷ್ಟ ಸಾಧ್ಯ ಅಂತೇಳಿ ಹೇಳಿದ್ನಿ ಅಂತಂದ್ರೆ ಪ್ರತಿಯೊಂದು ಸಮಸ್ಯೆಗಳಿಗೆ ಏನಂತಂದ್ರೆ ಪರಿಹಾರ ಎಂಬುದು ಇದ್ದೇ ಇರ್ತದ. ಓಕೆ, ಇದು ಏನಂತಂದ್ರೆ ನಾಗಲೋಟದ ಹಣದುಬ್ಬರ. ಇದಾದ ನಂತರ
ಈಗ ಹಣದುಬ್ಬರದ ದರದ ಆಧಾರದ ಮೇಲೆ ಹಣದುಬ್ಬರವನ್ನು ನಾಲ್ಕು ವಿಧಗಳಾಗಿ ವಿಂಗಡಣೆ ಮಾಡಿದ್ದೀವಿ. ಈಗ ಹಣದುಬ್ಬರದ ಇತರೆ ವಿಧಗಳು, ಅದರ್ ಟೈಪ್ಸ್ ಆಫ್ ಇನ್ಫ್ಲೇಷನ್, ಹಣದುಬ್ಬರದ ಇತರೆ ವಿಧಗಳು, ಅದರ್ ಟೈಪ್ಸ್ ಆಫ್ ಇನ್ಫ್ಲೇಷನ್, ಹಣದುಬ್ಬರದ ಇತರೆ ವಿಧಗಳನ್ನು ನೋಡಿದಾಗ ಅದರಲ್ಲಿ ಒಂದೇದು ಯಾವುದು ಅಂತಂದ್ರೆ ಮೂಲ ಹಣದುಬ್ಬರ. ಮೂಲ ಹಣದುಬ್ಬರ ಅಂದ್ರೆ ಕೋರ್ ಇನ್ಫ್ಲೇಷನ್ ಅಂತ ಹೇಳ್ತೀವಿ ಇದಕ್ಕೆ, ಕೋರ್ ಇನ್ಫ್ಲೇಷನ್. ಹಾಗಾದರೆ ಕೋರ್ ಇನ್ಫ್ಲೇಷನ್ ಅಂತಂದ್ರೆ ಏನು, ಯಾವುದಕ್ಕೆ ಕೋರ್ ಇನ್ಫ್ಲೇಷನ್ ಅಂತ ಕರೀತಾರೆ? ಕೇವಲ ಆಹಾರ ಮತ್ತು ಇಂಧನ ಸರಕುಗಳನ್ನು ಹೊರತುಪಡಿಸಿ, ಯಾವುದ್ಯಾವುದು ಸರಕುಗಳನ್ನು ಹೊರತುಪಡಿಸಿ, ಮೂಲ ಹಣದುಬ್ಬರ ಅಂದ್ರೆ ಆಹಾರ ಮತ್ತು ಇಂಧನ ಸರಕುಗಳನ್ನು ಹೊರತುಪಡಿಸಿ, ಆಹಾರ ಮತ್ತು ಇಂಧನ ಸರಕುಗಳನ್ನು ಹೊರತುಪಡಿಸಿ, ಇಂಧನ ಸರಕುಗಳನ್ನು ಹೊರತುಪಡಿಸಿ, ಓಕೆ, ಆಹಾರ ಮತ್ತು ಇಂಧನ ಸರಕುಗಳನ್ನು ಹೊರತುಪಡಿಸಿ, ಹೊರತು ಪಡಿಸಿ ಇತರೆ ಸರಕುಗಳ ಬೆಲೆಯಲ್ಲಿ ಹೆಚ್ಚಳ ಆಗಬೇಕು. ಆಹಾರ ಮತ್ತು ಇಂಧನ ಸರಕುಗಳನ್ನು ಹೊರತುಪಡಿಸಿ ಇತರೆ ಸರಕುಗಳ ಬೆಲೆಯಲ್ಲಿ ಹೆಚ್ಚಳ ಆಗುವುದು ಅಂತಂದ್ರೆ ಬಟ್ಟೆ ಆಗಿರಬಹುದು, ಕಟ್ಟಡ ಸಾಮಗ್ರಿಗಳ ಆಗಿರಬಹುದು, ಓಕೆ, ಪ್ರಾಥಮಿಕ ಪದಾರ್ಥಗಳಾಗಿರ್ಬೋದು, ಅವುಗಳ ಬೆಲೆಯಲ್ಲಿ ಹೆಚ್ಚಳ ಆಗುವುದು, ಅದನ್ನೇ ಮೂಲ ಹಣದುಬ್ಬರ ಅಂತೇಳಿ ಕರೆಯಲಾಗ್ತದ. ಈ ಮೂಲ ಹಣದುಬ್ಬರ ಮೊದಲ ಬಾರಿಗೆ, ಫಸ್ಟ್ ಟೈಮ್ ಈ ಮೂಲ ಹಣದುಬ್ಬರ 2001 ಆರ್ಥಿಕ ವರ್ಷದಲ್ಲಿ ವೆಸ್ಟರ್ನ್ ಕಂಟ್ರೀಸಲ್ಲಿ ಸಂಭವಿಸಿತು, ಅಂತಂದ್ರೆ ಯುರೋಪ್ ರಾಷ್ಟ್ರಗಳಲ್ಲಿ ಸಂಭವಿಸಿತು. ಓಕೆ, ಇದು ಮೂಲ ಹಣದುಬ್ಬರ, ಆಹಾರ ಮತ್ತು ಇಂಧನ ಸರಕುಗಳ. ಯು ಪಿ ಎಸ್ ಸಿಗೆ, ನಿಮಗೆ IAS ಎಕ್ಸಾಮಿಗೆ ಭಾಳಷ್ಟು ಎಕ್ಸಾಮ್ ಒಳಗೆ ಇದನ್ನು ಕೇಳಿದ್ದಾರೆ. ಸಿಂಪಲ್ ಇದೆ ಕಾನ್ಸೆಪ್ಟ್, ಮೂಲ ಹಣದುಬ್ಬರ ಎಂದರೇನು? ಕೇವಲ ಆಹಾರ ಸರಕುಗಳ ಬೆಲೆಯಲ್ಲಿ ಹೆಚ್ಚಳ ಆಗುವುದು, ಕೇವಲ ಇಂಧನ ಸರಕುಗಳ ಬೆಲೆಯಲ್ಲಿ ಹೆಚ್ಚಳ ಆಗುವುದು, ಸಿಯಲ್ಲಿ ಆಹಾರ ಮತ್ತು ಇಂಧನ ಸರಕುಗಳ ಬೆಲೆಯಲ್ಲಿ ಹೆಚ್ಚಳ ಆಗುವುದು, ನೆಕ್ಸ್ಟ್ ಆಹಾರ ಮತ್ತು ಇಂಧನ ಸರಕುಗಳನ್ನು ಹೊರತುಪಡಿಸಿ ಇತರೆ ಸರಕುಗಳ ಬೆಲೆಯಲ್ಲಿ ಹೆಚ್ಚಳ ಆಗುವುದು, ಈ ಥರ ಆಪ್ಷನ್ಸ್ ಕೊಡ್ಬೋದು. ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದ್ರೆ ಕೊನೆಯದಾಗಿ ಆಹಾರ ಮತ್ತು ಇಂಧನ ಸರಕುಗಳನ್ನು ಹೊರತುಪಡಿಸಿ ಇತರೆ ಸರಕುಗಳ ಬೆಲೆಯಲ್ಲಿ ಹೆಚ್ಚಳವಾಗುವುದನ್ನು ಮೂಲ ಹಣದುಬ್ಬರ ಅಂತೇಳಿ ಕರೆಯಲಾಗುತ್ತದೆ. ಮೂಲ ಹಣದುಬ್ಬರ ಆದ ನಂತರ ಎರಡನೇದು ಬರೋದು ಜಡತ್ವ ಹಣದುಬ್ಬರ. ಜಡತ್ವ ಹಣದುಬ್ಬರ ಅಂತಂದ್ರೆ ಸ್ಟಾಕ್ ಫ್ಲೇಷನ್ ಅಂತ ಕರಿತೀವಿ ಇದನ್ನು. ಯಾವ ಫ್ಲೇಷನ್? ಸ್ಟಾಕ್ ಫ್ಲೇಷನ್. ಸ್ಟಾಕ್ ಫ್ಲೇಷನ್ ಅಂತಂದ್ರೆ ಹಣದುಬ್ಬರ ಮತ್ತು ನಿರುದ್ಯೋಗದ ಪ್ರಮಾಣಗಳ ಎರಡು, ಹಣದುಬ್ಬರ ಮತ್ತು ನಿರುದ್ಯೋಗದ ಪ್ರಮಾಣಗಳೆರಡು, ನಿರುದ್ಯೋಗದ ಪ್ರಮಾಣಗಳೆರಡು ಪ್ರಮಾಣಗಳು ಏಕಕಾಲದಲ್ಲಿ, ಇವೆರಡೂ ಏನಾಗಬೇಕು, ಏಕಕಾಲದಲ್ಲಿ ಹೆಚ್ಚಳ ಆಗ್ತಿರಬೇಕು. ಹಣದುಬ್ಬರ ಮತ್ತು ನಿರುದ್ಯೋಗದ ಪ್ರಮಾಣಗಳೆರಡು ಏಕಕಾಲದಲ್ಲಿ ಹೆಚ್ಚಳವಾಗುವಂತಿದ್ರೆ ಅದನ್ನೇ ಜಡತ್ವ ಹಣದುಬ್ಬರ ಅಂತೇಳಿ ಕರೆಯಲಾಗ್ತದ. ಈ ಜಡತ್ವ ಹಣದುಬ್ಬರ 1970 ಮೊದಲ ಬಾರಿಗೆ ಅಮೆರಿಕಾ ದೇಶದಲ್ಲಿ ಸಂಭವಿಸಿತು. ಮೊದಲ ಬಾರಿಗೆ ಯಾವ ದೇಶದಲ್ಲಿ ಸಂಭವಿಸಿತು ಅಂದ್ರೆ ಅಮೆರಿಕಾ ದೇಶದಲ್ಲಿ ಸಂಭವಿಸಿತ್ತು. ಅಮೆರಿಕಾ ದೇಶದಲ್ಲಿ ಜಡತ್ವ ಹಣದುಬ್ಬರ ಸಂಭವಿಸಿತು. ಈ ಜಡತ್ವ ಹಣದುಬ್ಬರ ಸಂಭವಿಸಿದಾಗ ಆರ್ಥಿಕ ವ್ಯವಸ್ಥೆ ನಿಧಾನವಾಗಿ ಬೆಳವಣಿಗೆ ಆಗ್ತಿರ್ತದ. ಆರ್ಥಿಕ ವ್ಯವಸ್ಥೆ ನಿಧಾನಗತಿಯಲ್ಲಿ ಏನಂತಂದ್ರೆ ಬೆಳವಣಿಗೆ ಆಗ್ತಿರ್ತದ. ಮತ್ತು GDP ಸಹ ಇಲ್ಲಿ ಏನಂತಂದ್ರೆ ಲೋ ಗ್ರೋತ್ ಆಗಿರ್ತದೆ. GDP ಸಹ ಏನಂತಂದ್ರೆ ನಿಧಾನಗತಿಯಲ್ಲಿ ಬೆಳವಣಿಗೆ ಆಗ್ತಿರ್ತದ ಜಡತ್ವ ಹಣದುಬ್ಬರದಲ್ಲಿ. ಇದು ನಮ್ಮ ಇಂಡಿಯಾ ಒಳಗೆ ಯಾವಾಗ ಸಂಭವಿಸಿತ್ತು ರೀ ಜಡತ್ವ ಹಣದುಬ್ಬರ? ನಿರುದ್ಯೋಗ ಇದ್ದೀವಿ ಮತ್ತು ರೇಟ್ ಕೂಡ ಹೆಚ್ಚಾಗಿದೆ. ಯಾವಾಗ ಅಂದ್ರೆ ಲಾಕ್ಡೌನ್ ಟೈಮ್ ಒಳಗೆ. ಲಾಕ್ಡೌನ್ ಒಳಗೆ ಕೆಲಸನೂ ಇರಲಿಲ್ಲ, ಈವನ್ ರೇಟ್ ಕೂಡ ಏನಾಗಿತ್ತು, ಹೆಚ್ಚಾಗಿತ್ತು. ಇದು ಭಾರತದಲ್ಲಿ ಸಂಭವಿಸಿತು. ನೆಕ್ಸ್ಟ್ ಜಡತ್ವ ಹಣದುಬ್ಬರ ಆದ ನಂತರ ನೆಕ್ಸ್ಟ್ ಬರೋದು ನಿಮಗೆ ಕೆಲವು ಸರಕುಗಳ ಹಣದುಬ್ಬರ, ಸ್ಕ್ಯೂ ಫ್ಲೇಷನ್ ಅಂತ ಹೇಳ್ತೀವಿ ಇದನ್ನು. ಸ್ಕ್ಯೂ ಫ್ಲೇಷನ್ ಅಂದ್ರೆ ಏನು? ಸ್ಕ್ಯೂ ಫ್ಲೇಷನ್ ಎಂದರೆ ಕೇವಲ ಆಹಾರ ಸಂಬಂಧಿ, ಇದು ಸ್ಕ್ಯೂ ಸ್ಕಿಮ್ ವೆರೈಟಿ ಟೈಪ್ಸ್ ರೀ ಇವೆಲ್ಲ ಮೊದಲ ಟೈಮ್ ಕೇಳ್ತಿರ್ತೀರಿ. ಇದು ನಿಮಗೇನಂತಂದ್ರೆ ಸ್ವಲ್ಪ
ಬೇಜಾರ ಅನ್ನಿಸ್ತದೆ ಕೇಳಕ್ಕೆ. ಬಟ್ ಏನಂತಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ ಇವನ್ನೇ ಕೇಳ್ತಾರೆ. ಡೈರೆಕ್ಟ್ ಡೈರೆಕ್ಟ್ ಕ್ವಶನ್ ಕೇಳೋದು ಬಿಟ್ಬಿಟ್ರು, ಏನೇ ಕಾನ್ಸೆಪ್ಟ್ ವೈಸ್ ಮೇಲೆ ಕೇಳ್ತಿರ್ತಾರೆ ನಿಮಗೆ. ಹಾಗಾದರೆ ಕೆಲವು ಸರಕುಗಳ ಹಣದುಬ್ಬರ ಅಂದರೆ ಕೇವಲ ಆಹಾರ ಸಂಬಂಧಿಸಿದ, ಕೇವಲ ಆಹಾರ ಸಂಬಂಧಿಸಿದ ಸಂಬಂಧಿಸಿದ ಸರಕುಗಳ ಬೆಲೆಯಲ್ಲಿ ಹೆಚ್ಚಳ ಆಗಬೇಕು. ಸರಕುಗಳ ಬೆಲೆಯಲ್ಲಿ ಹೆಚ್ಚಳವಾಗುವಂತಿದ್ರೆ, ಕೇವಲ ಆಹಾರ ಸಂಬಂಧಿಸಿದ ಸರಕುಗಳ ಬೆಲೆಯಲ್ಲಿ ಹೆಚ್ಚಳವಾಗುವಂತಿದ್ರೆ ಅದನ್ನೇ ಕೆಲವು ಸರಕುಗಳ ಹಣದುಬ್ಬರ ಅಂತೇಳಿ ಕರೆಯಲಾಗುತ್ತದೆ. ಈ ಕೆಲವು ಸರಕುಗಳ ಹಣದುಬ್ಬರ 2009-2010 ಮೊದಲ ಬಾರಿಗೆ ಭಾರತದಲ್ಲಿ ಸಂಭವಿಸಿತು. ಭಾರತದಲ್ಲಿ ಸಂಭವಿಸಿತು. ಭಾರತದಲ್ಲೇ ಸಂಭವಿಸಕ್ಕೆ ಕಾರಣ ಏನು ಅಂದ್ರೆ 2009-10 ಆರ್ಥಿಕ ವರ್ಷದಲ್ಲಿ ಭಾರತದಲ್ಲಿ ಸತತವಾಗಿ ಮಳೆ ಉಂಟಾಗಿ ಪ್ರವಾಹ ಸಂಭವಿಸುತ್ತದೆ, ಫ್ಲಡ್ ಆಗ್ತದೆ. ಫ್ಲಡ್ಡಿಂದ ಆಹಾರ ಪದಾರ್ಥಗಳೆಲ್ಲ ನಾಶವಾಗಿ ಹೋಗ್ತವೆ. ಇದರಿಂದ ಆಹಾರ ಸಂಬಂಧಿಸಿದ ಸರಕುಗಳ ಬೆಲೆಯಲ್ಲಿ ಹೆಚ್ಚಳವಾಗುತ್ತದೆ. ಇದನ್ನೇ ಕೆಲವು ಸರಕುಗಳ ಹಣದುಬ್ಬರ ಎಂದು ಕರೆಯಲಾಗುತ್ತದೆ. ಇದಾದ ನಂತರ ಡಿಸ್ಇನ್ಫ್ಲೇಷನ್ ಅಂತೇಳಿ ಬರುತ್ತೆ. ನಾಲ್ಕನೇದು ಹಣದುಬ್ಬರ ಇಳಿಕೆ. ಹಣದುಬ್ಬರ ಇಳಿಕೆ ಡಿಸ್ಇನ್ಫ್ಲೇಷನ್ ಅಂತ ಕರಿತೀವಿ. ಡಿಸ್ಇನ್ಫ್ಲೇಷನ್ ಅಂತಂದ್ರೆ ಇಂಪಾರ್ಟೆಂಟ್ ಇದೆ, ಏನೂ ಇಲ್ಲ. ಹಿಂದಿನ ಆರ್ಥಿಕ ವರ್ಷಕ್ಕೆ ಹೋಲಿಸಿದರೆ ಪ್ರಸ್ತುತ ಆರ್ಥಿಕ ವರ್ಷದಲ್ಲಿ ಹಣದುಬ್ಬರದ ದರದಲ್ಲಿ ಇಳಿಕೆ ಆಗುವಂತಿದ್ರೆ ಅದನ್ನೇ ಡಿಸ್ಇನ್ಫ್ಲೇಷನ್ ಅಂತೇಳಿ ಕರೀತಾರೆ. ಲಾಸ್ಟ್ ಎಕನಾಮಿಕ್ ಇಯರಿಗೆ ಕಂಪೇರ್ ಮಾಡಿದ್ರೆ ಪ್ರೆಸೆಂಟ್ ಎಕನಾಮಿಕ್ ಇಯರಲ್ಲಿ ಇನ್ಫ್ಲೇಷನ್ ರೇಟಲ್ಲಿ ಕಡಿಮೆ ಆಗಬೇಕು. ಈಗ ಎಕ್ಸಾಂಪಲ್ ಹೇಳಿದ್ರೆ ಅರ್ಥ ಆಗ್ತದೆ ನಿಮಗೆ. 2021-22 ಆರ್ಥಿಕ ವರ್ಷದಲ್ಲಿ ಹಣದುಬ್ಬರದ ಪ್ರಮಾಣ ಇತ್ತು ಎಷ್ಟು ಅಂತ ಕೇಳಿದ್ರೆ 2022 ಎಕನಾಮಿಕ್ ಇಯರ್ ಒಳಗೆ ಇನ್ಫ್ಲೇಷನ್ ಇತ್ತು 10% ಅಂತ ತಿಳ್ಕೊಳ್ರಿ. ಶೇಕಡ 10% ಹಣದುಬ್ಬರ ಇತ್ತು. 2022-23 ಆರ್ಥಿಕ ವರ್ಷದಲ್ಲಿ ಇನ್ಫ್ಲೇಷನ್ ಆಯಿತು ಶೇಕಡ 6%. ಹಾಗಾದರೆ ಕಡಿಮೆ ಎಷ್ಟಾಯ್ತು ಇಲ್ಲಿ? 4% ಕಡಿಮೆ ಆಯಿತು. ಕಂಪೇರ್ ಟು ಲಾಸ್ಟ್ ಎಕನಾಮಿಕ್ ಇಯರ್ ಕಂಪೇರ್ ಮಾಡಿದ್ರೆ 4% ಕಡಿಮೆ ಆಯಿತು. ಈ 4% ಏನಂತ ಕರಿತೀವಿ? ಡಿಸ್ಇನ್ಫ್ಲೇಷನ್. ಕಡಿಮೆ ಆದ್ರೆ ಎಷ್ಟು ಕಡಿಮೆ ಆಗ್ತದಲ್ಲ ಅಷ್ಟೇನತ್ತಂದ್ರೆ ಡಿಸ್ಇನ್ಫ್ಲೇಷನ್ ಅಂತ ಕರಿತೀವಿ. ಸರ್, ಹೆಚ್ಚಾದ್ರೆ ಏನಂತ ಹೇಳ್ಬೇಕ್ರಿ? ಈ ಕಡಿಮೆ ಆದ್ರೆ 4% ಕಡಿಮೆ ಆದ್ರೆ 4% ಡಿಸ್ಇನ್ಫ್ಲೇಷನ್, 10 2% ಆದ್ರೆ 8% ಡಿಸ್ಇನ್ಫ್ಲೇಷನ್. ಸರ್, ಈಗ 10% ಇನ್ಫ್ಲೇಷನ್ ಇದ್ದಿದ್ದು 20 ಆದ್ರೆ ಅದನ್ನು ಏನು ಹೇಳಬೇಕು? 10-20 ಏನು ಹೇಳಿದ್ ನಾನು ನಿಮ್ಗೆ? ರನ್ನಿಂಗ್ ಇನ್ಫ್ಲೇಷನ್ ಅಂತ ಹೇಳಿನಿ, ಓಡಾಡುವ ಹಣದುಬ್ಬರ ಅಂತ ಹೇಳಬೇಕು. ಈಗ 10 rupees ಇದ್ದಿದ್ದು 100 rupees ಆದ್ರೆ ನಾಗಲೂಟದ ಹಣದುಬ್ಬರ, ಹೈಪರ್ ಇನ್ಫ್ಲೇಷನ್ ಅಂತ ಹೇಳಿದ್ದೀನಿ. ಓಕೆ, ಸೊ ಎಷ್ಟು ಹೆಚ್ಚಾಗ್ತದ ಆ ದರದ ಬೇಸ್ ಮೇಲೆ ಏನಂತಂದ್ರೆ ನಿರ್ಧಾರ ಮಾಡ್ತೀವಿ. ಕಡಿಮೆ ಆದ್ರೆ ಎಷ್ಟು ಕಡಿಮೆ ಆಗ್ತದಲ್ಲ ಅದರ ಬೇಸ್ ಮೇಲೆ ಏನಂತಂದ್ರೆ ಡಿಸ್ಇನ್ಫ್ಲೇಷನ್ ಅಂತ ಕರಿತೀವಿ. ಹಣದುಬ್ಬರ ಇಳಿಕೆ, ಹಿಂದಿನ ಆರ್ಥಿಕ ವರ್ಷಕ್ಕೆ ಹೋಲಿದರೆ ಪ್ರಸ್ತುತ ಆರ್ಥಿಕ ವರ್ಷದಲ್ಲಿ ಹಣದುಬ್ಬರದ ದರದಲ್ಲಿ ಇಳಿಕೆ ಆಗುವುದು. ಈಗ ಶ್ರಿಂಕ್ಫ್ಲೇಷನ್ ಅಂತೇಳಿ ಬರುತ್ತೆ. ಓಕೆ, ಇದು ಏನಂತಂದ್ರೆ ಶ್ರಿಂಕ್ ಅಲ್ಲ, ಶ್ರಿಂಕ್ಫ್ಲೇಷನ್. ಯಾವ ಫ್ಲೇಷನ್? ಶ್ರಿಂಕ್ಫ್ಲೇಷನ್ ಅಂತೇಳಿ ಬರುತ್ತೆ. ಶ್ರಿಂಕ್ಫ್ಲೇಷನ್ ಅಂತಂದ್ರೆ ಕೆಲವು ಸರಕುಗಳ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಆಗದೆ, ಕೆಲವು ಸರಕುಗಳ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಆಗದೆ ಅದರ ಗಾತ್ರದಲ್ಲಿ ಕಡಿಮೆ ಆಗುವುದನ್ನೇ, ಏನಂತ ಕರೀತಾರೆ? ಶ್ರಿಂಕ್ಫ್ಲೇಷನ್ ಅಂತ ಕರೀತಾರೆ. ಈ ಉದಾಹರಣೆ ಹೇಳಿದರೆ ನಿಮಗೆ ಈಸಿಯಾಗಿ ಅರ್ಥ ಆಗ್ತದೆ. ಈಗ ಡೈರಿ ಮಿಲ್ಕ್ ಚಾಕ್ಲೇಟ್ ನೀವು ತಿಂದಿದ್ದೀರಿ. ನೀವು ಸಣ್ಣವರಿದ್ದಾಗ ಏನಂತಂದ್ರೆ ಡೈರಿ ಮಿಲ್ಕ್ ಚಾಕ್ಲೇಟ್, 5 rupees ಚಾಕ್ಲೇಟ್ ಏನಂತಂದ್ರೆ ಎಷ್ಟು ಉದ್ದಕ್ಕೆ ಬರ್ತಿತ್ತು, 5 rupees ಇತ್ತು. ಈಗಲೂ ಕೂಡ ಏನಂತಂದ್ರೆ ಡೈರಿ ಮಿಲ್ಕ್ ಚಾಕ್ಲೇಟ್ ತಿಂತೀರಾ, ಬಟ್ ಏನಂತಂದ್ರೆ 5 rupees ಇದೆ, ಆದರೆ ಅದರ ಸೈಜಲ್ಲಿ ಏನಾಗಿದೆ, ಕಡಿಮೆ ಆಗಿದೆ. ಮೊದಲು 5 rupees ಡೈರಿ ಮಿಲ್ಕ್ ದಪ್ಪು ಬರ್ತಿತ್ತು, ಸ್ವಲ್ಪ ಲೆಂತ್ ಬರ್ತಿತ್ತು, ಬಟ್ ಈಗೇನಂತಂದ್ರೆ ಕಡಿಮೆ ಆಗಿದೆ. ಈಗ ಫಾರ್ಲೆಜಿ ಬಿಸ್ಕೆಟ್, ಸಣ್ಣವರಿದ್ದಾಗ ಫಾರ್ಲೆಜಿ ಬಿಸ್ಕೆಟ್ ತಿಂದಿರಿ, ಎಷ್ಟು ಉದ್ದಕ್ಕೆ ಬರ್ತಿತ್ತು, ಬರೀ 5 rupees ಇತ್ತು ಅದರೊಳಗೆ.
ಐದು ರುಪೀಸ್ ಇತ್ತು, ಅದರೊಳಗೆ 23 ಬಿಸ್ಕೆಟ್ಸ್ಗಳು ಇರ್ತಿದ್ವು, 20-23 ಇರ್ತಿದ್ವು. ಈಗ ರೇಟ್ 5 ರೂಪಾಯಿ ಇದೆ, ಬಟ್ ಬಿಸ್ಕೆಟ್ ಪ್ಯಾಕೆಟ್ ಮಾತ್ರ ಸಣ್ಣದಾಗಿದೆ, ಒಂದು 8-9-10 ಬಿಸ್ಕೆಟ್ ಮಾತ್ರ ಇರ್ತವೆ. ಸೊ ಸರಕುಗಳ ಬೆಲೆಯಲ್ಲಿ ಇಲ್ಲಿ ಯಾವುದೇ ಬದಲಾವಣೆ ಆಗಲಿಲ್ಲ, ಬಟ್ ಅದರ ಕ್ವಾಂಟಿಟಿಯಲ್ಲಿ ಏನಾಯಿತು, ಕಡಿಮೆ ಆಯಿತು. ರೇಟ್ ಮಾತ್ರ ಸೇಮ್ ಇದೆ, ಬಟ್ ಅದರ ಕ್ವಾಂಟಿಟಿ ಏನಾಗ್ತಿದೆ, ಕಡಿಮೆ ಆಗ್ತಿದೆ. ಇದನ್ನು ಏನಂತ ಕರೀತಾರೆ, ಶ್ರಿಂಕ್ಫ್ಲೇಷನ್ ಅಂತ ಕರೀತಾರೆ. ಶ್ರಿಂಕ್ಫ್ಲೇಷನ್ ಇದು ಅರ್ಥ ಆಗಿರಬೇಕು ಅಂತೇಳಿ ಅಂದ್ಕೊಳ್ತೀನಿ. ಶ್ರಿಂಕ್ಫ್ಲೇಷನ್ ಆದ ನಂತರ ನೆಕ್ಸ್ಟ್ ಒಂದು ಮತ್ತೊಂದು ಟೈಪ್ಸ್ ಯಾವುದು ಅಂತಂದ್ರೆ ಸ್ಕಿಂಫ್ಲೇಷನ್ ಅಂತ ಕರಿತೀವಿ. ಸ್ಕಿಂಫ್ಲೇಷನ್ ಸ್ಕಿಂಫ್ಲೇಷನ್ ಅಂತಂದ್ರೆ ಕೆಲವು ಸರಕುಗಳ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಆಗಬಾರ್ದು, ಯಾವುದೇ ಬದಲಾವಣೆ ಆಗದೆ ಅದರ ಗುಣಮಟ್ಟದಲ್ಲಿ ಕಡಿಮೆ ಆಗಬೇಕು. ಬೆಲೆಯಲ್ಲಿ ಯಾವುದೇ ಬದಲಾವಣೆ ಆಗಬಾರ್ದು, ಸರಕು ಮತ್ತು ಸೇವೆಗಳ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಆಗಬಾರ್ದು, ಯಾವುದೇ ಬದಲಾವಣೆ ಆಗಬಾರ್ದು, ಬದಲಾವಣೆ ಆಗದೆ ಅದರ ಗುಣಮಟ್ಟದಲ್ಲಿ ಇಳಿಕೆ ಆಗುವುದನ್ನೇ ಅದನ್ನೇ ಏನಂತ ಕರೀತಾರೆ ಅಂತಂದ್ರೆ ಸ್ಕಿಂಫ್ಲೇಷನ್ ಅಂತ ಕರೀತಾರೆ. ರೇಟ್ ಇದ್ದಷ್ಟೇ ಇರಬೇಕು, ಬಟ್ ಅದರ ಕ್ವಾಲಿಟಿಯಲ್ಲಿ ಕಡಿಮೆ ಆಗಬೇಕು. ಈಗ ಎಲ್ಲೋ ಒಂದು ಕಡೆ ಏನಂತಂದ್ರೆ ಮೆಸ್ ಹಚ್ಚಿರ್ತೀರಿ ನೀವು, ಸ್ಟಾರ್ಟಿಂಗ್ ಫಸ್ಟ್ ತಿಂಗಳು ನಿಮಗೇನಂತಂದ್ರೆ ಒಂದು 2,500 ತೊಗೊಂಡು ಚಲೋ ಏನಂತಂದ್ರೆ ನಿಮಗೆ ಊಟನೂ ಕೊಡ್ತಾರೆ. ನೆಕ್ಸ್ಟ್ ಮಂತ್ ಏನು ಮಾಡ್ತಾರೆ, ಅದರ ಕ್ವಾಲಿಟಿ ಏನು ಅಷ್ಟೇ 2.5K ತೊಗೊಳ್ತಾರೆ ಅಮೌಂಟು, ಬಟ್ ಅದ್ರ ಕ್ವಾಲಿಟಿ ಏನು ಮಾಡಿಬಿಡ್ತಾರೆ, ಕಡಿಮೆ ಮಾಡ್ತಾರೆ. ಈಗ ನಾವು ಸ್ಟಾರ್ಟಿಂಗ್ ಎಲ್ಲ ಕ್ಲಾಸಸ್ ನಿಮಗೇನಂತಂದ್ರೆ ಕ್ವಾಲಿಟಿಯಾಗಿ ಕೊಡ್ತಿರ್ತೀವಿ, ಬರ್ತಾ ಬರ್ತಾ ಅದರ ಕ್ವಾಲಿಟಿ ಕಡಿಮೆ ಆದ್ರೆ ಅದನ್ನು ಏನಂತ ಕರೀತಾರೆ, ಸ್ಕಿಂಫ್ಲೇಷನ್ ಅಂತ ಕರೀತಾರೆ. ಬಟ್ ಅದು ಆಗಂಗಿಲ್ಲ, ಕ್ವಾಲಿಟಿ ಕ್ವಾಲಿಟಿ ಕ್ವಾಲಿಟಿ. ಓಕೆ, ಯಾವತ್ತು ಕ್ವಾಲಿಟಿಗೆ ಏನಂತಂದ್ರೆ ಕಾಂಪ್ರಮೈಸ್ ಆಗಬಾರ್ದು. ಈಗ ಹೇಳ್ತಾರೆ ಕೆಲವೊಬ್ಬರು ಅನುಭವಸ್ಥರು ಹೇಳ್ತಾರೆ, ಅನುಭವ ಜಾಸ್ತಿ ಆದಂತೆ ಉತ್ಸಾಹ ಕಡಿಮೆ ಆಗುತ್ತೆ ಅಂತೆ. ಸರ್, ಯಾವ ಕ್ಷೇತ್ರದಲ್ಲಿ ಹೇಳ್ತಿದ್ರಿ ಅಂತೇಳಿ ಕೇಳಿರಿ. ಯಾವುದೇ ಕ್ಷೇತ್ರ ಇರಲಿ, ಅದು ಅನುಭವ ಹೆಚ್ಚಾದಂತೆ ಉತ್ಸಾಹ ಕೂಡ ಏನಾಗಬೇಕು, ಹೆಚ್ಚಾಗಬೇಕಂತೆ. ಹೆಚ್ಚಾದಾಗ ಮಾತ್ರ ಏನಂತಂದ್ರೆ ಇನ್ನಷ್ಟು ಎತ್ತರಕ್ಕೆ ಬೆಳಿತೀವಂತೆ. ಸೊ ಅದಕ್ಕೇನಂತಂದ್ರೆ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಆಗಬಾರ್ದು, ಅದರ ಗುಣಮಟ್ಟದಲ್ಲಿ ಮಾತ್ರ ಏನಂತಂದ್ರೆ ಕಡಿಮೆ ಆಗಬೇಕು. ಇದನ್ನು ಏನಂತ ಕರೀತಾರೆ, ಸ್ಕಿಂಫ್ಲೇಷನ್. ಈಗ ರಾಯಲ್ ಎನ್ಫೀಲ್ಡ್ ಬೈಕ್ ನೋಡಿರಿ, ರಾಯಲ್ ಎನ್ಫೀಲ್ಡ್ ಬೈಕ್ ಅಂತಂದ್ರೆ ಮೊದಲು ಬೈಕ್ ಅಂತಂದ್ರೆ ಅದಕ್ಕೆ ಒಂದು ಗತ್ತಿತ್ತು, ಅಷ್ಟೊಂದು ಗಟ್ಟಿಯಾಗಿರುವಂಥ ಬೈಕ್ ಬರ್ತಿತ್ತು. ಬಟ್ ಈಗ ಏನಂತಂದ್ರೆ TVS XL ಅದಕ್ಕೆ ಸೈಡ್ ಹೊಡೆಯತ್ತಿತ್ತು ಬಿಲ್ಡ್ ಕ್ವಾಲಿಟಿಯಲ್ಲಿ. ಸೊ ಇದೇ ಏನಾಗ್ತದೆ ಅಂತಂದ್ರೆ ರೇಟ್ ಕೂಡ ಹೆಚ್ಚಾಗಿದೆ, ಮತ್ತೇನಂತಂದ್ರೆ ಅದರ ಗುಣಮಟ್ಟ ಕೂಡ ಏನಂತಂದ್ರೆ ಕಡಿಮೆ ಆಗಿದೆ. ಅದನ್ನೇ ಸ್ಕಿಂಫ್ಲೇಷನ್ ಅಂತೇಳಿ ಕರೀತಾರಲ್ಲ. ಎಸ್, ಎಕ್ಸಾಂಪಲ್ ದೃಷ್ಟಿಕೋನದಿಂದ ಅಷ್ಟು ನೆನಪಿಟ್ಕೊಳ್ಬೇಕು. ಆಲ್ಮೋಸ್ಟ್ ನಿಮಗೆ ಒಂದು 14-15 ಏನಂತಂದ್ರೆ ನಿಮಗೆ ನಾನು ಟೈಪ್ಸನ್ನು ಹೇಳಿದೆ. ಈಗೇನಂತಂದ್ರೆ ಫಿಲಿಪ್ಸ್ ರೇಖೆ ಅಂತೇಳಿ ಬರುತ್ತೆ. ಅದು ಏನಿದೆ ಫಿಲಿಪ್ಸ್ ರೇಖೆ, ಯಾವುದರ ಬಗ್ಗೆ ತಿಳಿಸುತ್ತೆ, ಅದರ ಬಗ್ಗೆ ಡಿಟೇಲ್ ಆಗಿ ಏನಂತಂದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಭಾಗ ಎರಡು ಆದವು. ಈಗ ಮೂರನೇ ಭಾಗ ಮಾಡ್ತೀನಿ ಇನ್ಫ್ಲೇಷನ್ ಮೇಲೆ. ಸೊ ಅಲ್ಲಿ ಏನಂತಂದ್ರೆ ನಿಮಗೆ ಡಿಟೇಲ್ ಆಗಿ ನಾನು ಹೇಳ್ಕೊಡ್ತೀನಿ. ಇನ್ನು ಇನ್ಫ್ಲೇಷನ್ ಮುಗ್ದಿಲ್ಲ. ಓಕೆನಾ, ಈಗ 2 ಪಾರ್ಟ್ಸ್ ಆಯಿತು, ಇನ್ನು ಏನಂತಂದ್ರೆ ಎಷ್ಟು ಪಾರ್ಟ್ ಆಗ್ತದೆ ಅದರಲ್ಲಿ ಏನಂತಂದ್ರೆ ನೋಡ್ಕೋತಾ ಹೋಗೋಣ. ಧನ್ಯವಾದಗಳು.